ಕಾಂಗ್ರೆಸ್ ಘೋಷಿಸಿದ ಭರವಸೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ಕಾಗಿದೆ. ಈ ಶಕ್ತಿ ಯೋಜನೆ ಉದ್ಘಾಟನೆಯ ಎಲ್ಲಾ ಕಾರ್ಯಕ್ರಮಗಳು ಪ್ರಮುಖರ ಭಾಷಣಗಳ ಮಧ್ಯೆ ಅತಿ ಹೆಚ್ಚಾಗಿ ಗಮನ ಸೆಳೆದಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವೇಷಭೂಷಣ. ಅವರು ಎಂದಿನಂತೆ ಬಿಳಿ ಪೈಜಾಮ ನಿಲುವಂಗಿ ಧರಿಸೋದ್ರ ಜೊತೆಗೆ ಒಂದು ಪೇಟವನ್ನು ಕೂಡ ಹಾಕೊಂಡು ಬಂದಿದ್ರು. ಹಾಗೆ ತಿಳಿ ಹಳದಿ ಬಣ್ಣದ ವಿಶೇಷ ಶಾಲನ್ನ ಹೆಗಲ ಮೇಲೆ ಕುತ್ತಿಗೆ ಬಳಸಿ ಹಾಕೊಂಡಿದ್ರು. ಕಾರ್ಯಕ್ರಮಕ್ಕೆ ಬರುವಾಗ ಈ ಪೇಟ ಧರಿಸಿ ಬಂದವರು ಇಡೀ ಕಾರ್ಯಕ್ರಮದುದ್ದಕ್ಕೂ ಅದನ್ನ ತೆಗಿಲಿಲ್ಲ. ಬಸ್ನಲ್ಲಿ ಪ್ರಯಾಣ ಮಾಡುವಾಗ್ಲೂ ತಲೆ ಮೇಲೆ ಹಾಗೆ ಇತ್ತು. ಹಳದಿ ನೀಲಿ ಮತ್ತು ಆಕಾಶ ನೀಲಿ ಮಿಶ್ರಿತ ಈ ಪೇಟ ಡಿಕೆಶಿ ತಲೆ ಮೇಲೆ ಕೂತು ಗಮನ ಸೆಳಿತಾ ಇತ್ತು. ಇನ್ನು ಅವರ ಶಾಲಿನ ಮೇಲೆ ತ್ರಿಶೂಲದ ಚಿತ್ರ ಇದ್ದಿದ್ದು ಕೂಡ ತುಂಬಾನೇ ಕುತೂಹಲ ಹುಟ್ಟು ಹಾಕ್ತು. ಸಾಮಾನ್ಯವಾಗಿ ಡಿಕೆ ಶಿವಕುಮಾರ್ ಹೀಗೆಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪೇಟವನ್ನ ಹಾಕೊಳ್ಳೋದಿಲ್ಲ. ಆದ್ರೆ ನಿನ್ನೆ ಯಾಕೆ ಹಾಗೆ ಬಂದಿದ್ರು ಅನ್ನೋದೇ ಅನೇಕರ ಪ್ರಶ್ನೆಯಾಗಿತ್ತು. ಈ ಪೇಟ ಗುಟ್ಟು ಏನ್ ಗೊತ್ತಾ? ಡಿಕೆ ಶಿವಕುಮಾರ್ ಎರಡು ದಿನಗಳ ಉಜ್ಜಯಿನಿ ಪ್ರವಾಸಕ್ಕೆ ಹೋಗಿದ್ರು. ಅಲ್ಲಿ ಮಹಾಕಾಳೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ಭಸ್ಮಾರತಿಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ದೇವಸ್ಥಾನದ ವತಿಯಿಂದ ಡಿಕೆ ಶಿವಕುಮಾರ್ಗೆ ಪೇಟ ತೊಡಿಸಿ ಶಾಲು ಹಾಕಿದ್ದಾರೆ. ಮಹಾಕಾಳೇಶ್ವರ ದೇಗುಲದಲ್ಲಿ ಗೌರವಾರ್ಥವಾಗಿ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟ ಪೇಟ ಶಾಲನ್ನ ಡಿಕೆ ಶಿವಕುಮಾರ್ ಹಾಕೊಂಡು ಬಂದಿದ್ರು. ದೈವ ಭಕ್ತರಾಗಿರೋ ಡಿಕೆ ಶಿವಕುಮಾರ್ ಆಗಾಗ ಅನೇಕ ದೇವಸ್ಥಾನ ಮಠಗಳಿಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸ್ತಾರೆ. ಹಾಗೆ ಉಪಮುಖ್ಯಮಂತ್ರಿ ಆದ ಮೇಲೆ ಅವರು ಮೊದಲ ಬಾರಿಗೆ ಉಜ್ಜಯಿನಿಗೆ ಭೇಟಿ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದು 5 ಗ್ಯಾರಂಟಿಗಳಲ್ಲಿ ಮೊದಲನೇದನ್ನ ಅನುಷ್ಠಾನಕ್ಕೆ ತಂದಿದೆ. ಇದೊಂದು ಮಹತ್ವದ ಸಂದರ್ಭವಾಗಿರುವುದರಿಂದ ಆ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ತಮಗೆ ನೀಡಲಾದ ಪೇಟವನ್ನ ಧರಿಸಿ ಬಂದಿದ್ದಾರೆ. ಮಾಧ್ಯಮದವರ ಮುಂದೆ ಮಾತನಾಡ್ತಾ ಇದೇ ವಿಷಯವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಎರಡು ದಿನ ಉಜ್ಜಯಿನಿ ಪ್ರವಾಸದಲ್ಲಿದ್ದೇ ಮಹಾಕಾಳೇಶ್ವರನ ದರ್ಶನ ಪಡೆದಿದ್ದೀನಿ, ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳ್ಕೊಂಡ್ರು.